ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾಳಷ್ಟು ಮಿತ್ರರಿಗೆ ಪರಿಹಾರ ಕ್ರಿಯೆಗಳು ಕೆಲಸ ಮಾಡ್ತವೆ ಬಹಳಷ್ಟು ಮಿತ್ರರಿಗೆ ಪರಿಹಾರ ಕ್ರಿಯೆಗಳು ಕೆಲಸ ಮಾಡ್ತಾ ಇಲ್ಲ ಎಷ್ಟು ದಿನ ಮಾಡಬೇಕು ಏನು ಮಾಡಬೇಕು ಅನ್ನುವಂಥ ಸಂಶಯಗಳು ಭಾಳಷ್ಟು ಇದೆ ಸೊ ಅದಕ್ಕಾಗಿ ಉತ್ತರಕ್ಕಾಗಿ ಈ ವಿಡಿಯೋವನ್ನು ನಾನು ತಂದಿದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಪರಿಹಾರ ಕ್ರಿಯೆಗಳು ಇದೆಯಾ ಅಂದರೆ ಇಲ್ಲ ಆದರೆ ಪರಿಹಾರ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾಗಿರುವಂಥ ಮಹತ್ವವುಳ್ಳ ಒಂದು ಮಾಹಿತಿ ಇದೆ ಪರಿಹಾರ ಕ್ರಿಯೆಗಳನ್ನು ನೀವು ತಕೊಂಡಾಗ ಯಾವ ದಿನ ಮಾಡ್ತೀರಾ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ ಯಾವ ಸಮಯ ಮಾಡ್ತೀರಾ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ ಪರಿಹಾರ ಕ್ರಿಯೆ ಸಿಕ್ತು ಮಾಡಿದ್ವಿ ಇದು ಹಂಗಾಗಿಲ್ಲ ಇದು ಹಿಂಗಾಗಿಲ್ಲ ಅನ್ನೋದಕ್ಕಿಂತ ಯಾರೇ ಕೊಟ್ಟಿರಲಿ ಪರಿಹಾರ ಕ್ರಿಯೆ ಅದು ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವತಿಯಿಂದ ನಾನು ಮಾತಾಡ್ತಾ ಇಲ್ಲ ಅಥವಾ ಇಲ್ಲಿ ಕೊಟ್ಟಿರುವಂಥ ಪರಿಹಾರ ಕ್ರಿಯೆಗಳಿಗೆ ನಾನು ಮಾತಾಡ್ತಾ ಇಲ್ಲ ಯಾರೇ ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿರಲಿ ಅದು ಆ ತಂತ್ರ ಪರಿಹಾರಗಳಾಗಿರಲಿ ಯಂತ್ರ ಆಗಿರಲಿ ಮಂತ್ರ ಆಗಿರಲಿ ಅಥವಾ ನೀವು ಯಾವುದಾದ್ರು ಒಂದು ವೃತ್ತ ಮಾಡ್ತೀರಾ ಪೂಜೆ ಮಾಡ್ತೀರಾ ಪುರಸ್ಕಾರ ಮಾಡ್ತೀರಾ ಹೋಮ ಮಾಡ್ತೀರಾ ಫಲ ಸಿಗ್ತಾ ಇಲ್ಲ ಗುರುಗಳೇ ಅಂತ ಕೇಳ್ತೀರಾ ಇದು ಫಲ ಸಿಗದೇ ಇರೋದಕ್ಕೆ ಕಾರಣ ನೀವು ನೋಡ್ತಾ ಇರುವಂಥ ಅಥವಾ ಮಾಡ್ತಾ ಇರುವಂಥ ದಿನ ಮತ್ತು ದಿನಶುದ್ಧಿ ಅಥವಾ ಆ ದಿನ ಮತ್ತು ನೀವು ಮಾಡ್ತಾ ಇರುವಂಥ ಸಮಯ ಆಗಿರ್ತದೆ ಸೊ ದಯವಿಟ್ಟು ಯಾವುದೇ ಒಂದು ಪರಿಹಾರ ಮಾಡೋದ್ಕಿಂತ ಮುಂಚೆ ನಾನು ಮೊದಲೇ ಹೇಳಿದೆ ಯೋಗ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಅಂತ ಅದೇ ರೀತಿ ದಯವಿಟ್ಟು ಯಾವುದೇ ಒಂದು ಪರಿಹಾರ ಕ್ರಿಯೆನ ಮಾಡುವಾಗ ನಮಗೆ ಪರ್ಟಿಕ್ಯುಲರ್ ಇವಾಗ ನಾನು ಪರಿಹಾರ ಮಾಡ್ತಾ ನನಗೆ ಇವತ್ತಿನ ದಿನ ಒಳ್ಳೇದಿದೆಯಾ ಇವತ್ತಿನ ದಿನ ಒಳ್ಳೇದಿತ್ತು ಅಂದರೆ ಯಾವ ಸಮಯ ಒಳ್ಳೇದಿದೆ ಈ ಪರಿಹಾರ ಕ್ರಿಯೆ ನಾನು ಇವತ್ತಿನ ದಿನ ಈ ಸಮಯದಲ್ಲಿ ಪ್ರಾರಂಭ ಮಾಡೋದರಿಂದ ನಾನು ಹೇಳ್ತಾ ಇರೋದು ಎಂಡಲ್ಲ ಪ್ರಾರಂಭ ಮಾಡೋದ್ರಿಂದ ನನಗೆ ಒಳಿತಾಗುತ್ತಾ ಅಥವಾ ಇದರಲ್ಲಿ ಏನು ಪಾಸಿಟಿವ್ ಫಲ ಇದೆ ಅದು ನನಗೆ ಸಿಗುತ್ತಾ ಇದನ್ನು ನೀವು ಯಾವತ್ತಾರು ವಿಚಾರಣೆ ಮಾಡಿದ್ದೀರಾ ವಿಚಾರಿಸಿದ್ದೀರಾ ಯಾರು ಇದನ್ನು ವಿಚಾರಿಸಿರಲ್ಲ ಯಾರೋ ಒಬ್ಬರು ಪರಿಹಾರ ಕ್ರಿಯೆ ಮಾಡಿದ್ರು ಯಾವಾಗ ಒಂದು ಸಲ ಮಾಡಿದ್ರೆ ಕೆಲಸ ಮಾಡುತ್ತೆ ಈ ರೀತಿ ನಡೆಯಲ್ಲ ಮತ್ತು ಕೆಲವೊಂದನ್ನು ನಾವು ಏನು ಮಾಡ್ತೀವಿ ಪರ್ಟಿಕ್ಯುಲರಾಗಿ ಇಂಥ ದಿನ ಮಾಡಿ ಅಂತ ಹೇಳಿರ್ತೀವಿ ನೋಡಿ ಪರಿಹಾರ ಕ್ರಿಯೆಗಳು ಇಲ್ಲಿ ಬರ್ತಾ ಇರೋದು ಜನ್ರಲ್ ಆಗಿರ್ತದೆ ಜನ್ರಲ್ ಆಗಿರ್ತದೆ ಜನರಲ್ ಪರಿಹಾರ ಕ್ರಿಯೆಗಳು ಎಲ್ಲರಿಗೂ ಸಿಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿರ್ತೀವಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಪರ್ಸ್ನಲ್ ಆಗಿರುವಂಥ ಕರ್ಮಗಳಿದೆ ಅರ್ಥ ಆಯ್ತಲ್ವಾ ಪರ್ಸ್ನಲ್ ಆಗಿರುವಂಥ ಜಾತಕಗಳಿದೆ ನಿಮಗೆ ಆ ಪರಿಹಾರ ಕ್ರಿಯೆ ಸೂಟ್ ಆಗುತ್ತಾ ನಿಮಗೆ ಯಾವ ಸಮಯದಲ್ಲಿ ಅಥವಾ ಯಾವ ದಿನದಲ್ಲಿ ಈ ಪರಿಹಾರ ಕ್ರಿಯೆ ಮಾಡಿದ್ರೆ ಕೆಲಸ ಮಾಡುತ್ತೋ ಇಲ್ವೋ ಅನ್ನೋದನ್ನು ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನು ಸಂಪರ್ಕಿಸಿ ತೋರಿಸಿ ನಿಮ್ಮ ಜಾತಕವನ್ನು ತೋರಿಸಿ ಇದರಲ್ಲಿ ನೋಡಿ ನಮಗೆ ಯೋಗ ಇದೆಯಾ ಯೋಗ ಇಲ್ವಾ ಇದ್ದರೆ ಯಾವಾಗಿದೆ ಏನು ಮಾಡಬೇಕು ಈ ರೀತಿ ಯೋಚಿಸಿ ಪರಿಹಾರ ಕ್ರಿಯೆಗಳನ್ನ ಮಾಡಿ ಯಾವುದೇ ಮಹನೀಯರು ಕೊಟ್ಟಿರುವಂಥ ನಮ್ಮ ಯೂಟ್ಯೂಬಲ್ಲಿರುವಂಥ ಯಾವುದೇ ಮಹನೀಯರು ಪಿ ಕೊಟ್ಟಿರಲಿ ಪರಿಹಾರ ಕ್ರಿಯೆಗಳು ಖಂಡಿತವಾಗಲೂ ಯಶಸ್ವಿಯಾಗುತ್ತೆ ಫಲಕಾರಿಯಾಗುತ್ತೆ ಕೆಲಸಗಳು ಮಾಡ್ತವೆ ಆದರೆ ಮಾಡುವಂಥ ದಿನ ಮತ್ತು ಸಮಯವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಇವತ್ತು ಮಾಡಲಾಗಿದೆ ದಯವಿಟ್ಟು ಇನ್ನು ಮುಂದೆ ಆದರೂ ಪರಿಹಾರ ಕ್ರಿಯೆಗಳನ್ನ ಮಾಡುವಾಗ ಇದನ್ನು ದಯವಿಟ್ಟು ಸ್ವಲ್ಪ ಯೋಚಿಸಿ ಮತ್ತೆ ನೀವು ಮುಂದುವರಿ ಬಹಳಷ್ಟು ಹೊಸ ಹೊಸ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇದರಲ್ಲಿ ಏನಾಗ್ತಾಯಿದೆ ಹೇಳಿದ್ರೆ ಕೆಲವರಿಗೆ ಒಳ್ಳೆಯ ವಿಷಯ ಅನಿಸುತ್ತೆ ಕೆಲವರಿಗೆ ತಪ್ಪಾಗಿ ಕಾಣಿಸುತ್ತೆ ಕೆಲವರು ತಮ್ಮ ಜಾತಕಗಳನ್ನ ಹಾಕಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಇಲ್ಲಿ ಕಮೆಂಟ್ಸ್ ಮೂಲಕ ಆಗ್ತಾ ಇರ್ತೀರ ನಿಮಗೆ ವೈಯಕ್ತಿಕವಾಗಿ ಜಾತಕ ನೋಡುವಂಥ ಉದ್ದೇಶ ಇದ್ದರೆ ದಯವಿಟ್ಟು ನಮ್ಮ ಕಚೇರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡೆದುಕೊಂಡು ತಿಳ್ಕೊಳ್ಳಿ ಇಲ್ಲ ಗುರುಗಳೇ ನಮಗೆ ಜನ್ರಲ್ಲಾಗಿ ಕೊಡ್ತಾ ಇರುವಂಥ ಪರಿಹಾರಗಳು ತುಂಬ ಚೆನ್ನಾಗಿದೆ ನಾನು ಜನ್ರಲ್ಲಾಗಿ ಪರಿಹಾರಗಳು ಕೊಡ್ತಾ ಇರ್ತೀನಿ ಉಚಿತವಾಗಿ ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಜನರಲ್ ಪರಿಹಾರಗಳು ಬೀಳ್ತಾ ಇರ್ತವೆ ವೈಯಕ್ತಿಕವಾಗಿ ಇದಕ್ಕೆ ಹೇಳಿ ಅದಕ್ಕೆ ಹೇಳಿ ಅಂತ ಕಮೆಂಟ್ಸ್ ಮಾಡಬೇಡಿ ನಿಮ್ಗೆ ಅತ್ಯ ವೈಯಕ್ತಿಕವಾಗಿ ಬೇಕಾ ನಮ್ಮ ಕಚೇರಿಯ ಸಂಖ್ಯೆಯನ್ನು ನಾನು ನಿಮ್ಗೆ ನೀಡಿದ್ದೀನಿ ನೀವು ವೈಯಕ್ತಿಕವಾಗಿ ನನ್ನ ಬೈ ಭೇಟಿ ಆಗ್ಬೋದು ಬೆಂಗಳೂರಲ್ಲಿ ನನ್ನ ಭೇಟಿಯಾಗ್ಬೋದು ಸಾಧ್ಯ ಇಲ್ಲದ ಪಕ್ಷದಲ್ಲಿ ದೂರ ಇದ್ದೀನಿಗುರುಗಳೆಂದರೆ ಫೋನ್ ಕಾಲಲ್ಲೂ ಕೂಡ ನಾನು ನಿಮಗೆ ಸಿಗ್ತೀನಿ ಫೋನ್ ಕಾಲಲ್ಲಿ ತಾವು ಅಪಾಯಿಂಟ್ಮೆಂಟ್ ಪಡೆದ ನಂತರ ನನ್ನ ಜೊತೆ ಮಾತಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ